ಅಥಣಿ ತಾಲೂಕಿನ ದೇಸಾಯರಹಟ್ಟಿ ಗ್ರಾಮದಲ್ಲಿ ಶ್ರೀ ಮಾಳಿಂಗೇಶ್ವರ ಜಾತ್ರೆ ರವಿವಾರ ದಿನಾಂಕ ನಿನ್ನೆ 17ರಂದು ದೇವರ ನದಿಯ ಸ್ನಾನ ಮಾಡಿ ಮರಳಿ ಸ್ವಗ್ರಾಮಕ್ಕೆ ಆಗಮಿಸಿ ದೇಸಾಯರಟ್ಟಿ ಗ್ರಾಮದ ಬಸವೇಶ್ವರ ಸರ್ಕಲ್ನಿಂದ ದೇವರ ಪಲಕಿ ಉತ್ಸವ, ವಿವಿಧ ಸಕಲ ವಾದ್ಯ ಹಾಗೂ ಮಹಿಳೆಯರಿಂದ ಕುಂಭಮೇಳ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿದೆ. ನಂತರ ಬೆಳಿಗ್ಗೆ ಸೋಮವಾರ ವಿಶೇಷವಾಗಿ ದೇವರಿಗೆ ರುದ್ರಾಭಿಷೇಕ ಪೂಜೆ ಹಾಗೂ ನವಗ್ರಹ ಪೂಜೆ ನೈವೇದ್ಯ ಕಾರ್ಯಕ್ರಮ ಜರುಗಿಸಲಾಗಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ನಂತರ ಸಿದ್ದರಾಮ್ ಕಳಸನ್ನವರು ಮಾತನಾಡಿದ್ದು ಹಾಗೂ ದೇಸಾರಟ್ಟಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಕೂಡ ಉಪಸ್ಥಿತರಿದ್ದರು. ದೇಸಾರಟ್ಟಿ ಗ್ರಾಮದಲ್ಲಿ ಸತತವಾಗಿ ಶ್ರೀ ಮಾಳಿಂಗೇಶ್ವರ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ಇವತ್ತು ರವಿವಾರ, ಸೋಮವಾರ, ಮಂಗಳವಾರ 3 ದಿನಗಳವರೆಗೆ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಿಕೊಂಡು ಒಂದು ಈ ಪರಂಪರೆ ಏನಪ್ಪ ಅಂತಂದ್ರೆ ಮೊದಲಿನಿಂದಲೂ ಶ್ರೀ ಮಾಳಿಂಗೇಶ್ವರ ಜಾತ್ರೆಯನ್ನು ಹಿರಿಯರು ಮಾಡಿಕೊಂಡು ಬಂದಿದ ಪ್ರಯುಕ್ತವಾಗಿ ನಾವು ಕೂಡ ಈ ಜಾತ್ರೆಯನ್ನು ಎಲ್ಲ ನಮ್ಮ ಈಗೇನು ಇದ್ದಾರಲ್ಲ ಎಲ್ಲ ಗುರು ಹಿರಿಯರ ಮತ್ತು ಪೂಜಾರಿಯವರ ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಈ ಜಾತ್ರೆಯನ್ನು ಇದೇ ರೀತಿ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಪರಂಪರೆ ಇರೋದರಿಂದ ನಾವು ಕೂಡ ಎಲ್ಲರೂ ಕೂಡಿಕೊಂಡು ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಶ್ರೀ ಮಾಳಿಂಗೇಶ್ವರ ಜಾತ್ರೆಯಲ್ಲಿ 5 ಗ್ರಾಮಗಳ ಪಲ್ಲಕ್ಕಿಯನ್ನು ಕರೆಸಿಕೊಂಡು ಅಂದರೆ ಶ್ರೀ ಭರಮಕೋಡಿಯ ಭರಮದೇವರನ್ನು ಮತ್ತು ಬಡಚಿಯ ಬೀರಲಿಂಗೇಶ್ವರನ್ನು ಮತ್ತು ದೇಸಾರಟ್ಟಿ ಗ್ರಾಮದ ಪಾಯಿಲಿಂಗೇಶ್ವರನ್ನ ಮತ್ತು ದೇಸಾರಟ್ಟಿ ಗ್ರಾಮದ ಮಾಳಿಂಗೇಶ್ವರನ, ಬಿಜ್ಜರ್ಗಿ ಗ್ರಾಮದ ಗುಳ್ಳಾಣ ಸಿದ್ದಣ್ಣ ಅಂದರೆ ಗುರು ಹಿರಿಯರ ಒಂದು ಪರಂಪರೆ ಇರತಕ್ಕಂಥ ಮೊದಲಿನಿಂದಲೂ ಈ ಒಂದು ದೇವರಲ್ಲಿ ಕೂಡ ಗುರು ಶಿಷ್ಯರು ತಂದೆ ಮಕ್ಕಳು ಅನ್ನುವಂಥ ಪರಂಪರೆ ಇರೋದರಿಂದ ಆ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಿ ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶನ ಆಗಲಿ ಅನ್ನುವಂಥ ಒಂದು ಕಾರಣ ಇಟ್ಟುಕೊಂಡು ನಾವು ಈ ಜಾತ್ರೆಯನ್ನು ಎಲ್ಲರೂ ಮಾಡ್ತಾ ಇದ್ದೀವಿ. ಜಾತ್ರೆಯಲ್ಲಿ ಸತತವಾಗಿ 3 ದಿವಸಗಳವರೆಗೆ ಅನ್ನ ಪ್ರಸಾದ ಇರುತ್ತದೆ. ಸಾಕಷ್ಟು ಭಕ್ತರು ಕೂಡ ಇದಕ್ಕೆ ಸಹಾಯ ಸಹಕಾರವನ್ನು ಮಾಡಿರ್ತಾರೆ ಮತ್ತು ಗ್ರಾಮಸ್ಥರದ್ದು ಕೂಡ ಸಹಾಯ ಸಹಕಾರ. ಹೀಗೆ ಎಲ್ಲರ ಸಹಾಯ ಸಹಕಾರದಿಂದ ನಡೆಯುವಂಥ ಜಾತ್ರೆ ಪ್ರತಿ ವರ್ಷ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನುವಂಥ ಹೆಚ್ಚ ಇಟ್ಟುಕೊಂಡು ನಾವೆಲ್ಲ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಆಶೀರ್ವಾದ ಕೂಡ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ತಾಯಂದರು ಇವತ್ತು ರವಿವಾರ ಅಂದರೆ ಮಾಳಿಂಗೇಶ್ವರ ದೇವರ ಪಲ್ಲಕ್ಕಿ ಒಳಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದು ನಮ್ಮ ದೇಸಾರಟ್ಟಿ ಗ್ರಾಮದ ಅಗಸಿಯಲ್ಲಿ ಕುಂಭಮೇಳ ಮತ್ತು ಸಕಲ ವಾದ್ಯಗಳಿಂದ ಮೆರವಣಿಗೆಗಳ ಮುಖಾಂತರ ಮುಖ್ಯ ಬೀದಿಯಿಂದ ಮಾಳಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಎಲ್ಲ ದೇವರ ಪಲ್ಲಕ್ಕಿಗಳನ್ನು ಸ್ಥಾಪನೆ ಮಾಡಿಕೊಂಡು ಮತ್ತು ಎಲ್ಲ ದೇವರಿಗೆ ನೈವೇದ್ಯ ಮತ್ತು ಪೂಜಾರಿಯವರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಗ್ರಾಮದ ಎಲ್ಲ ಸಕಲರಿಗೂ ಕೂಡ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದು ಇವತ್ತು ರಾತ್ರಿ ಸರಿಯಾಗಿ 9 ಗಂಟೆಗೆ ಮಾಳಿಂಗೇಶ್ವರ ಮಹಿಮಾಂತಕ ಮಾಳಿಂಗೇಶ್ವರ ಮತ್ತು ಈ ಒಂದು ನಾಟಕವನ್ನು ಕೂಡ ರಾತ್ರಿ 9 ಗಂಟೆಗೆ ಇರುತ್ತದೆ ಮತ್ತು ಬೆಳಿಗ್ಗೆ ಸೋಮವಾರ ದಿವಸ ಟ್ರ್ಯಾಕ್ಟರ್ ಪ್ರಪ್ರಥಮ ಬಾರಿಗೆ ದೇಸಾರಟ್ಟಿ ಗ್ರಾಮದಲ್ಲಿ ಟ್ರ್ಯಾಕ್ಟರ್ಗಳನ್ನು ಅಂದರೆ ಟ್ರ್ಯಾಕ್ಟರ್ ಶಕ್ತಿ ಈ ರೀತಿ ಅಂತ ಹಚ್ಚಿ ಮಾಡ್ತಿರ್ತಾರೆ. ಆದರೆ ನಾವು ಟ್ರ್ಯಾಕ್ಟರನ್ನು ಮನುಷ್ಯರಿಂದ ಜಗಿಸಿ ಅಂದರೆ 28 HP ಟ್ರ್ಯಾಕ್ಟರ್ನ ಮನುಷ್ಯರಿಂದ ಜಗಿಸಿ ಆ ಒಂದು ಶಕ್ತಿ ಪ್ರದರ್ಶನ ಮನುಷ್ಯರಿಂದಲೇ ಆಗಲಿ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಎಲ್ಲ ಯುವಕ ಮಂಡಳದವರೆಲ್ಲ ಕೂಡಿಕೊಂಡ ಆ ಒಂದು ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದಾರೆ. ಅದಾದ ನಂತರ ರಾತ್ರಿ ಸುಪ್ರಸಿದ್ಧ ಡೊಳ್ಳಿನ ಹಾಡಿಕೆಗಳಿರ್ತವೆ. ಅದಾದ ನಂತರ ಮಂಗಳವಾರ ದಿವಸ ಗಾಡಿ ಶರ್ತಿ ಅಂದರೆ ಕುದುರೆ ಮತ್ತು ಎತ್ತಿನ ಶರ್ತಿ ಮತ್ತು 2 ಜೋಡಿ ಎತ್ತಿನ ಶರ್ತಿ ಹೀಗೆ ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇರೋದರಿಂದ ತಾವೆಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇನ್ನೂ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ, ಈ ದೇವಸ್ಥಾನ ಬೆಳೀಲಿ, ಗುರು ಹಿರಿಯರು ಆಶೀರ್ವಾದ ಆಗಲಿ, ಇಂಥ ಒಂದು ಸತ್ಪುರುಷರು ಕೂಡ ನಮ್ಮ ಊರಿಗೆ ಬಂದು ಮಾರ್ಗದರ್ಶನ ಮಾಡಿ ಅವರ ಆಶೀರ್ವಾದ ಕೂಡ ಇರಲಿ, ಸಕಲ ದೇವಾದಿ ದೇವತೆಗಳ ಆಶೀರ್ವಾದ ಇರಲಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಜಾತ್ರೆಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಆಶೀರ್ವಾದ ಕೃಪಾಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡ. ಬ್ಯೂರೋ ರಿಪೋರ್ಟ್, ಸುಕುಮಾರ ಮಾದರ್, BB5 ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.